ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಅಪರೂಪವಾದಂಥ ಆದರೆ ಗರಿಗರಿಯಾದ ರುಚಿಯಾದ ಆಲೂಗಡ್ಡೆ ಚಟ್ಲಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗತ್ತೆ, ಬಾಯಲ್ಲಿ ಕರಗತ್ತೆ, ಬೆರಳಲ್ಲಿ ಮುರಿಯತ್ತೆ. ಇಷ್ಟು ದಿವಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರಳೇಬೇಡಿ. ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಈ ಲಿಂಕ್ ನಾನು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ರೆಸಿಪಿನ ಶುರು ಮಾಡೋಣ. ಏನೇನು ಬೇಕು ಅಂತ ನೋಡೋಣವಾ. 2 ಕಪ್ಪು ಅಕ್ಕಿ ಹಿಟ್ಟು ಫೈನಾಗಿರಬೇಕು, 1 ಕಪ್ಪು ಹುರುಗಡಲೆ, ಮತ್ತು 1 ಮೀಡಿಯಮ್ ಸೈಜ್ದು ಆಲೂಗಡ್ಡೆ, ಈಗ ಮತ್ತು ಅರಿಶಿನ ಪುಡಿ ಸ್ವಲ್ಪ, ಎಳ್ಳು, ಹಿಂಗು ಪೌಡರು, ಹಾಗೆ ಬೆಣ್ಣೆ ಮನೆಯದು, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಮತ್ತು ರೆಡ್ ಚಿಲ್ಲಿ ಪೌಡರು, ಇಷ್ಟೆಲ್ಲ ಬೇಕು. ಈಗ ಆ ಆಲೂಗಡ್ಡೆನ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಬೇಯಿಸ್ ಹುರುಗಡಲೆ 1 ಕಪ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಮತ್ತು ಫೈನಾಗಿ ಪೌಡರ್ ಮಾಡಬೇಕು. ಫೈನ್ ಆದಷ್ಟು ಒಳ್ಳೆಯದು. ಈಗ ಅದನ್ನು ಪೌಡರ್ನ, ಹುರುಗಡಲೆ ಪೌಡರ್ನ 1 ಜರಡಿಗೆ ಹಾಕ್ಕೊಳ್ಳಿ. ಅದನ್ನು ಅದರಲ್ಲಿ ಏನಾದರೂ ಅಕಸ್ಮಾತ್ ಮೇಲ್ಗಡೆ ತಾಗಿ ಉಳಿದಿರತ್ತಲ್ವ, ಒಂದೊಂದು ಸತಿ ನೋಡಿ ಉಳಿದಿದೆ ನೋಡಿ ಇದರಲ್ಲಿ, ಅದಕ್ಕೋಸ್ಕರ ನಮಗೆ ಯಾವಾಗಲೂ ಜರಡಿ ಮಾಡಿಕೊಳ್ಳೇಬೇಕು. ಇಲ್ಲದಿದ್ದರೆ ಚಕ್ಲಿ ಹಿಂಡಬೇಕಾದ್ರೆ ಆಗೋದಿಲ್ಲ, ಅಂದರೆ ಹಿಂಡ್ಬಿಡತ್ತೆ, ಆದರೆ ಚಕ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ ಇಂಥ ಪೀಸುಗಳೆಲ್ಲ ಇದ್ದರೆ. ಈಗ ಅದಕ್ಕೇ 2 ಕಪ್ಪು ಅಮೆಝಾನ್ ಕಪ್ ಯೂಸ್ ಮಾಡಿದ್ದೀನಿ. 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಫೈನ್ ಆಗಿರೋದು. 2 ಒಟ್ಟಿಗೆ ಜರಡಿ ಮಾಡ್ಕೊಂಡಾಗೆ ಆಯ್ತು ಈಗ ಅದೇ ಪ್ಲೇಟಲ್ಲಿ. ಈಗ ಅದಕ್ಕೆ ಬೇರೆ ಒಣ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಕೈಯಿಂದ 1 ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಅಂದರೆ ಹುರುಗಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಕಂಬೈನ್ ಆಗಿ ಬರಲಿ. ಈಗ ಅದಕ್ಕೆ ಅರಿಶಿನ ಪುಡಿ 1 ಪಿಂಚು, ಅಂದರೆ 1 ಚಿಟಿಕೆ, ಹಾಗೆ ಅಚ್ಚು ಖಾರದ ಪುಡಿ 1 ಟೀಸ್ಪೂನು, ನಿಮ್ಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ, 1 ಟೀಸ್ಪೂನು ಜೀರಿಗೆ, ಮತ್ತು 1 ಟೀಸ್ಪೂನು ಉಪ್ಪು, 1.5 ಟೀಸ್ಪೂನು ಬಿಳಿ ಎಳ್ಳು, ಬೇಕಾದರೆ ಕಪ್ಪೆಳಿದ್ರೆ ಕಪ್ಪೆಳ್ಳು ಕೂಡ ಹಾಕೋಬೋದು ಫ್ರೆಂಡ್ಸ್, ಬೇಕಾದರೆ ನೀವು ಓಮ ಕೂಡ ಹಾಕೋಬೋದು. ನಾನು ಓಮ ಹಾಕಲಿಲ್ಲ, ಅದ್ರ ಬದಲಾಗಿ ನಾನು ಹಿಂಗು ಪೌಡ್ರು 1/2 ಟೀಸ್ಪೂನ್ ಹಾಕಿದ್ದೀನಿ. ಹೇಗೂ ಜೀರಿಗೆ ಹಾಕಿದ್ದೀವಲ್ಲ ಅಂತಂದ್ಬಿಟ್ಟು ನಾನು ಓಮ ಬಿಟ್ಟಿದ್ದೀನಿ, ಹಿಂಗು ಪೌಡ್ರು ಹಾಕಿದ್ದೀನಿ. ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕಂಬೈನ್ ಆಗಿ ಬರಲಿ, ಒಣ ಪದಾರ್ಥಗಳು, 2 ನಮೂನೆ ಹಿಟ್ಟು ಎಲ್ಲ. ಈಗ ಅದಕ್ಕೆ 1 ಟೇಬಲ್ಸ್ಪೂನು ನಾರ್ಮಲ್ ಟೆಂಪ್ರೇಚರ್ಗಿರೋದು ಮನೆಯದು ಅಥವಾ ಹೊರಗಿಂದ ತಂದಿದ್ದು ಅಮೂಲ್ ಬಟ್ರ್ ಎಲ್ಲ ಸಿಗುತ್ತಲ್ಲ ಅದು ಆಗುತ್ತೆ, ಹಾಕ್ಕೊಂಡ್ರೆ ಚೆನ್ನಾಗಿ ನೋಡಿ. ಇವಾಗ ಅದು ಮಿಕ್ಸ್ ಮಾಡಿದಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಬರಬೇಕು, ಮತ್ತು ಎಲ್ಲ ಕಣ ಕಣಕ್ಕೆ ಕೂಡ ಅದು ಬೆಣ್ಣೆ ತಾಗಿ ಬರಬೇಕು, ಆವಾಗ ಮಾತ್ರ ಚಕ್ಲಿ ತುಂಬ ಚೆನ್ನಾಗಾಗೋದು. ಈಗ ನೋಡಿ, ಅದನ್ನು ತೋರಿಸ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಆದರೆ ಮಾತ್ರ ನಮಗೆ ಅದು ಚಕ್ಲಿ ಗಿರಿಗಿರಿ ಗಿರಿಗಿರಿ ಆಗುತ್ತೆ ನೋಡಿ. ಇವಾಗ ಹೋಲ್ ಶೇಪ್ ಮಾಡಬೇಕದು, ಮತ್ತು ನಾವು ಮುಟ್ಟಿದಾಗ ಬೆರಳಿಂದ ಅದು ಪುಡಿ ಆಗಬೇಕು, ಈ ಥರ ಇರಬೇಕು ಹೋಲ್ ಶೇಪ್ ಅಂದರೆ. ಈಗ ಅದಕ್ಕೆ ನಾವು ಆಲೂಗಡ್ಡೆನ ಬೇಯಿಸ್ಕೊಳ್ಳೋಣ. 1/4 ಕಪ್ಪು ಬೇಯಿಸಿದ್ದು ಆಲೂಗಡ್ಡೆನ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, 2-3 ಟೇಬಲ್ಸ್ಪೂನು. ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಆವಾಗ ನಾವು ಹಿಟ್ಟಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಈಗ ಚೆನ್ನಾಗಿ ನೋಡಿ, ಫೈನಾಗಿ ಅದರಲ್ಲಿ ಚೂರುಗಳು ಇರಬಾರ್ದು, ಅಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಪೇಸ್ಟ್ ಆದಾಗೆ ಆಗಬೇಕು ಅದು ನೋಡಿ, ಏನು ಚೂರುಗಳು ಉಳಿಬಾರ್ದು. ಚೂರುಗಳು ಉಳಿದ್ರೆ ನಮಗೆ ಮಿಕ್ಸ್ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಇನ್ನೂ ಒಂಚೂರು ನೀವು ತೆಳ್ಳಗೆ ಮಾಡಿಕೊಂಡ್ರೂ ಪರವಾಗಿಲ್ಲ, ನನಗೆ ಬೌಲಲ್ಲಿ ಚೆನ್ನಾಗಿ ತಿರುಗಿತು ಅಂತಂದ್ಬಿಟ್ಟು ಬೌಲು, ನನ್ನ ಚಿಕ್ಕದು ಬೌಲ್ ಅದು, ಅದರಿಂದ ಆಯಿತು. ಸ್ವಲ್ಪ ದೊಡ್ಡದಾಗಿದ್ದರೆ ಮತ್ತೆ ಕಷ್ಟ ಆಗುತ್ತೆ. ಚೆನ್ನಾಗಿ ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು, ಆಲೂಗಡ್ಡೆದು ಪೇಸ್ಟ್ನ. ಅದು ಚೆನ್ನಾಗಿ ಇವಾಗ ಒದ್ದೆ ಆದಾಗೆ ಆಗುತ್ತೆ ನೋಡಿ ಹಿಟ್ಟು. ಅದೇ ನಾವು ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ನಮಗೆ ಸಾಧಾರಣ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಒಂದೇ ಸತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಮೆದುವು ಹಿಟ್ಟು ಮಾಡಬೇಕು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಮೆದುವಾಗಿ ಹಿಟ್ಟಾಗಿದೆ. ಕೈಗೆ ತಾಗಬಾರ್ದು ನೋಡಿ, ಕೈಗೇನು ತಾಗ್ತಾನೇ ಇಲ್ಲ ನೋಡಿ, ಹೌದಾ. ಈಗ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ, ನಿಮ್ಮ ಮೌಲ್ಡಿಗೆ, ಚಕ್ಲಿ ಮೌಲ್ಡಿಗೆ ಎಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಅದೇ ಪ್ಲೇಟ್ನಲ್ಲಿ ನಾನು ಆಲ್ರೆಡಿ ನಾದಿದ್ದೀನಿ.
ನಾದ್ಕೊಂಡು ಮೆದೂ ಮಾಡ್ಕೊಳ್ಳಿ. ಮತ್ತು ಚಕ್ಲಿ ಮೌಲ್ಡ್ಗೆ ನಾನು ಆಲ್ರೆಡಿ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ, ಅದಕ್ಕೆ ಹಾಕ್ಕೊಳ್ಳಿ. ನೋಡಿ, ನಾನು ಚಕ್ಲಿ ಅಚ್ಚು ಕೂಡ ಹಾಕಿದ್ದು ನಿಮ್ಗೆ ಕಾಣುತ್ತೆ ಪ್ಲೇಟ್. ಹೌದಾ, 1 ಸ್ಟಾರ್ ಪ್ಲೇಟ್ ಹಾಕಿದ್ದೀನಿ ಚಕ್ಲಿ ಹಿಂಡು ಅಂತಲೇ. ಈಗ ಅದಕ್ಕೆ ಮೇಲಿಂದು ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಮೇಲಿನ ಪಾರ್ಟ್ ಇರುತ್ತಲ್ಲ, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೋಡಿ, ತೋರಿಸ್ತಾ ಇದ್ದೀನಿ, ಚಕ್ಲಿ ಒರಳಿಗೆ ಚಕ್ಲಿದು ಪ್ಲೇಟ್, 1 ಸ್ಟಾರ್ ಪ್ಲೇಟ್ ಹಾಕಿದ್ದೀನಿ. ಉಳಿದಿದ್ದು ಹಿಟ್ಟನ್ನ ಯಾವತ್ತೂ ಮುಚ್ಚಿಡಿ, ಇಲ್ಲದಿದ್ರೆ ಮೇಲ್ಗಡೆ ಲೇಯರ್ ಒಣಗೋಗ್ಬಿಡತ್ತೆ. ಈಗ ಚಕ್ಲಿ ಹಿಂಡ್ಕೊಳ್ಳಿ, ನಾನು ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಿಂಡಿದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕು ಅಂತ ಅನಿಸುತ್ತೋ ಅಷ್ಟು ದೊಡ್ಡದಾಗಿ ಹಿಂಡ್ಕೊಳ್ಳಿ. ಇದರಲ್ಲಿ ಸಾಧಾರಣ ನಿಮಗೆ ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 30-35 ಚಕ್ಲಿ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಚಕ್ಲಿ ಹಿಂಡೋ ತೋರಿಸ್ತಾ ಇದ್ದೀನಿ ನೋಡಿ. ಅಕಸ್ಮಾತ್ ಇನ್ನೂ ದೊಡ್ಡದು ಬೇಕಾದರೂ ದೊಡ್ಡ ತಿನ್ಬೋದು. 3 ಸ್ಟಾರ್ದು ಇರುತ್ತಲ್ಲ, ಅದನ್ನು ಬೇಕಾದ್ರೂ ಹಿಂಡ್ಕೋಬೋದು. ನೋಡಿ, ಚಕ್ಲಿ ಇವಾಗ ಎಣ್ಣೆ ಕಾದಿದೆ, ಚೆಕ್ ಮಾಡಿದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಕಾಯಿಸಿದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಚಕ್ಲಿನ ಬಿಡಿ. ಫಸ್ಟು ಫರ್ಮ್ ಆದಮೇಲೆ ಫ್ಲಿಪ್ ಮಾಡಿ, ಅಂದರೆ ಮೇಲ್ಗಡೆಯಿಂದ ನಮಗೆ ಲಿಫ್ಟ್ ಮಾಡೋಕ್ಕಾಗತ್ತೆ ಸ್ಪ್ಯಾಟುಲಾಯಿಂದ ಅಂತ ಆದಮೇಲೆ ಚೆನ್ನಾಗಿ ಫ್ಲಿಪ್ ಮಾಡ್ಕೊಳ್ಳಿ. ಇದು ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟೆ ಚಕ್ಲಿನ ಹುರಿಬೇಕಾಗತ್ತೆ. ನೋಡಿ, ಇದು ಒಂದೊಂದು ಬ್ಯಾಚ್ ಹುರಿಲಿಕ್ಕೆ ಸಾಧಾರಣ 3-4 ನಿಮಿಷ ತಾಗುತ್ತೆ ಫ್ರೆಂಡ್ಸ್. ಮೀಡಿಯಂ ಫ್ಲೇಮಲ್ಲಿ, ಹೈ ಮಾಡಬೇಡಿ. ಹೈ ಮಾಡಿದ್ರೆ ಹೊರಗೆ ಮಾತ್ರ ಹುರಿದು ಬರುತ್ತೆ, ಒಳಗಡೆ ಹುರಿಯೋದಿಲ್ಲ. ಒಂದೊಂದು ಬ್ಯಾಚ್ ಹುರಿಲಿಕ್ಕೆ 4-5 ನಿಮಿಷ ಆಗುತ್ತೆ. ಈಗ ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಆಯಿತು ಚಕ್ಲಿ ಅದು. ಈಗ ನಾನೇನು ಮಾಡಿದ್ದೀನಿ ಅಂತಂದರೆ, ಅದು 3ದಿರುತ್ತಲ್ಲ 3 ಸ್ಟಾರು, ಅದು ಅದನ್ನು ಹಾಕಿದ್ದೀನಿ ನೋಡಿ. ಇವಾಗ ಡೈರೆಕ್ಟಾಗಿ ಎಣ್ಣೆನಲ್ಲೇ ಚಕ್ಲಿ ಬಿಡ್ತೀನಿ. ಈಗ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಸಿಂಗಲ್ದಕ್ಕಿಂತ ಇದು ಸೂಪರಾಗಿ ಬರುತ್ತೆ ಚಕ್ಲಿ. ಅದು ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಹೇಳಲ್ಲ, ಇದು ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ. ಎಲ್ಲೂ ತುಂಡಾಗಲ್ಲ ನೋಡಿ ಚಕ್ಲಿ ಹಿಂಡಬೇಕಾದ್ರೆ. ಹೌದಾ, ಹಾಗಂದರೆ ನಾವು ಕಲಿಸಿದ ಹಿಟ್ಟು ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಅರ್ಥ ನೋಡಿ. ಡೈರೆಕ್ಟ್ಲಿ ಮಾಡಿದ್ದೀನಿ ಈಗ ಎಣ್ಣೆಯಲ್ಲಿ. ಈಗ ನೋಡಿ, ಫರ್ಮ್ ಆದಮೇಲೆ ಫ್ಲಿಪ್ ಮಾಡಿ. ಈಗ ನೋಡಿ, ನೊರೆ ಕಮ್ಮಿ ಆಯಿತು, ಸಿಝ್ಲಿಂಗ್ ಸ್ಟಾಪ್ ಆಯಿತು. ತುಂಬ ಹೊತ್ತು ಪೂರ್ತಿ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಕಾಯಬೇಡಿ, ಯಾಕಂದರೆ ಆವಾಗ ಏನಾಗುತ್ತೆ ಅಂತಂದರೆ ಆಮೇಲೆ ಓವರ್ ಫ್ರೈ ಆಗಿಬಿಡತ್ತದು. ಅದರಿಂದ ಅಷ್ಟೇ, ಅದು ಇಟ್ಟಲ್ಲೇ ಒಳಗಿಂದ ಕುಕ್ಕಾಗಿ ಬರುತ್ತೆ. ಸ್ವಲ್ಪ ಒಂದು 5 ನಿಮಿಷ ಬಿಟ್ಟ ಮೇಲೆ ನಾವು ಸವಿಬಹುದು. ಹಾಗೆ ಇವಾಗ ನೋಡಿ, ರೆಡಿ ಆಯಿತು, ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಚಕ್ಲಿ ತೋರಿಸಿದ್ದೀನಿ, ಹಾಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ. ಈಗ ತುಂಬ ಚೆನ್ನಾಗಾಗತ್ತೆ, ಬಾಯಲ್ಲಿ ಹಾಕಿದ್ರೆ ಕರಗತ್ತೆ, ಬೆರಳಿಂದ ಮುರಿಬೋದು, ಅಷ್ಟು ಚೆನ್ನಾಗಾಗತ್ತೆ ಇದು ಆಲೂಗಡ್ಡೆ ಚಕ್ಲಿ. ಸಾಧಾರಣ 35-40 ಚಕ್ಲಿ ಆಗತ್ತೆ ಅಂದಾಜು ಈ ಅಳತೆನಲ್ಲಿ. ನೋಡಿ, ಇವಾಗ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಇದು 3 ಸ್ಟಾರ್ ಹಾಕಿ ಮಾಡಿದ್ದು ಚಕ್ಲಿ. ಇದು ಇನ್ನೂ ಕ್ರಿಸ್ಪಿ ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.